ನಮಗೆ ಗೊತ್ತಿಲ್ಲ ಸಾವಿಗೆ ಸೂಚನೆಗಳಿವೆ ಯಾರೊಬ್ಬರು ನಮ್ಮ ಮಂಡ್ಯ ಕೋರ್ಟಲ್ಲಿ ಜಡ್ದಾಗಿದ್ರು ನ್ಯಾಯಾಧೀಶರು ಸತ್ತೋದ್ರು ಅವರನ್ನು ತಗೊಂಡು ಹೋಗಿ ಯಮಲೋಕಕ್ಕೆ ಇಳಿಸಿದ್ರು ಯಮರಾಜನ ಮುಂದೆ ನಿಂತ್ರು ಜಡ್ಜು ಪಕ್ಕದಲ್ಲೊಬ್ಬ ಚಿತ್ರಗುಪ್ತ ಅಂತ ಇದ್ದಾನೆ ಚಿತ್ರಗುಪ್ತ ಅಂದ್ರೆ ನಾವು ಗುಪ್ತವಾಗಿ ಮಾಡಿರೋ ಚಿತ್ರಗಳೆಲ್ಲ ಅವನಿಗೆ ಗೊತ್ತು ಅದಕ್ಕೆ ಅವನ ಹೆಸರು ಚಿತ್ರಗುಪ್ತ ಅಂತ ಆ ಚಿತ್ರಗುಪ್ತನಿಗೆ ಯಮರಾಜ ಹೇಳಿದ ನೋಡು ಚಿತ್ರಗುಪ್ತ ಇಲ್ಲಿ ಬಂದಿರತಕ್ಕಂತ ಇವಯ್ಯ ಏನ್ ತಪ್ಪು ಮಾಡೋ ನೋಡು ಅಂತ ಅದಕ್ಕೆ ಒಂದು ಜಡ್ಜು ಯಮನ ಮೇಲೆ ಜಗಳಕ್ಕೆ ಬಿದ್ದುಬಿಟ್ಟಾಯೋ ನನ್ನ ತಪ್ಪೆ ನೀ ನೋಡೋದು ಮೊದಲು ನಿನ್ನ ತಪ್ಪು ನೋಡ್ಕೋ ಅಂತ ನಂದೇನಪ್ಪ ತಪ್ಪು ಅಂದವನು ಅಲ್ಲ ನಾನು ಕೋರ್ಟಲ್ಲಿ ಜಡ್ಜ್ ಆಗಿದ್ದವನು ಅಪರಾಧ ಮಾಡಿದಂತ ಅಪರಾಧಿಗೂ ಕೂಡ ಮರ್ಯಾದೆಯಿಂದ ಒಂದು ವಾರಂಟ್ ನೋಟಿಸ್ ಕಳಿಸ್ತೀನಿ ನಾನು ಅವನೇನೋ ಬರೋಕೆ ಆಗೋದಿಲ್ಲಪ್ಪ ಆಮೇಲೆ ಎರಡನೇ ವಾರಂಟ್ ಕಳಿಸ್ತೀನಿ ಅದಕ್ಕೂ ಬರಲಿಲ್ಲ ಮೂರನೇ ಸಮನ್ಸ್ ಕುತ್ರ ಬರದರೆ ಮಾತ್ರ ಅರೆಸ್ಟ್ ಮಾಡೋದು ನಾವು ನೀನೇನೇ ಮನಗತ್ತವಿಂದ ಎತ್ಕೊಂಡು ಬಂದಿದ್ದಿ ನನ್ನ ನಿಂಗೇನು ಹೇಳೋರು ಕೇಳೋರು ಯಾರು ಇಲ್ವೋ ಲೆಕ್ಕಾಚಾರ ಬೇಡವ ಅಂತ ಅದಕ್ಕೆ ಯಮರಾಜ ಅಂದ ನಾನು ನಿನಗೆ ವಾರಂಟ್ ಕಳಿಸಿದ್ನಲ್ಲಪ್ಪ ಸಮನ್ಸ್ ಕಳಿಸಿದ್ನಲ್ಲ ಅಂದೆ ಓ ಸುಳ್ಳಿಗಿಳೇ ಬೇಡ ನೀನು ನಾನು ಕಾನೂನು ಪಾಲನೆ ಮಾಡೋನು ನನ್ನ ಕಾನೂನಿಗೆ ಬಗ್ಗೆ ಗೌರವ ಇದೆ ನೀನು ಕೊಟ್ಟರೆ ಸಮನ್ಸ್ ಒಂದು ನನಗೆ ಬಂದಿಲ್ಲ ಅಂದ ಬಂದದೆ ನಿನಗೆ ಗೊತ್ತಿಲ್ಲ ಮೊದಲು ನಿನ್ನ ತಲೆ ಬೆಳ್ಳಗೆ ಮಾಡ್ದೋ ನೋಡು ಅದು ಒಂದೇ ಸಮನ್ಸ್ ವಾರಂಟ್ ನೀ ಬಣ್ಣ ಹೊಡ್ಕ ಅಲ್ಲೇ ಸೇರ್ಕೊಂಡೆ ಎರಡನೇದು ಕಣ್ಣು ಮಂಜು ಮಾಡ್ದೋ ನೋಡು ಅದೆರಡನೇ ವಾರಂಟು ನೀ ಲೆನ್ಸ್ ಹಾಕ್ಸ್ಕೊಂಡು ಅಲ್ಲೇ ಸೇರ್ಕೊಂಡೆ ಮೂರನೇದು ಬಾಯಲಿ ತಲೆಲ್ಲ ಕಾ ಕುದುರಿಸ್ತೋ ನೋಡು ಅದು ಮೂರನೇ ವಾರಂಟು ನೀ ಅಲ್ಲಿ ಕಟ್ಸ್ಕೊಂಡು ಅಲ್ಲೇ ಸೇರ್ಕೊಂಡೆ ಅಲ್ಲಿ ಕಟ್ಟಿ ಕೆಲಸ ಮಾಡಿದೆ ನೋಡು ಅದಕ್ಕೆ ತಂದು ನಿಲ್ಸಿವಿಲ್ಲ ಅಂದ ಬಂದಿದ್ವ ಮೂರು ವಾರಂಟು ಅಂದ ಬಂದಿದ್ವ ಕಣಪ್ಪ ಅಂದ ಮಂದ್ ನಿಂತ್ಕೊಲ್ಲ ಏನಿಗೆ ಜಗಳ ಮಾಡಬೇಡ ಅಂತ ಅವನು ನಾವು ಅನ್ಕೋಬೇಕು ಇದ್ದಕ್ಕಿದ್ದಂಗೆ ಮೈ ಬೆವರಿದಾಗ ಎದೆ ಚಳಕ್ಕೆ ಕಂದಾಗ ಯಾವುದೋ ವಾರಂಟ್ ಬತ್ತಾದೆ ನನಗೂ ಸ್ವಲ್ಪ ಲೆಕ್ಕಾಚಾರಕ್ಕೆ ಬದುಕಬೇಕು ಅಂತ ಅನ್ಕೋಬೇಕು ನಾವು ನಿಯಮ ಅದು ಅದರಿಂದ ನಾವು ಶಾಶ್ವತ ಅಲ್ಲ ಈ ಜಗತ್ತಲ್ಲಿ ಶರೀರಾನಿ ಅನಿತ್ಯಾನಿ ವಿಭವೋನೈವ ಶಾಶ್ವತ ನಿತ್ಯ ಮೃತ್ಯು ಸನ್ನಿಹಿತೋ ಕರ್ತವ್ಯೋ ಧರ್ಮ ಸಂಗ್ರಹ ಧರ್ಮ ಸಂಗ್ರಹ ಮಾಡು ನೀನೇನು ಶಾಶ್ವತ ಅಲ್ಲ ನೀನೇನು ಈ ಜಗತ್ತಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ ಬಡವ ಬಲ್ಲಿದ ರೋಗ ಬರಬೇಕು ಸಾವು ಬರಬೇಕಾದ್ರೆ ಅಂತ ರೂಲ್ಸ್ ಇದೆಯಾ ರೋಗ ಇಲ್ದಿರೋರು ಸಾವಿಲ್ಲ ಅಂತ ಏನಾದ್ರು ಕಂಡು ಗ್ಯಾರಂಟಿ ಇದೆಯಾ ಅದಿಲ್ಲ ಅದು ಚಂದವಾಗಿದ್ದ ಮನುಷ್ಯ ಸಂಜೆಗೆ ಪ್ರಾಣ ಬಿಡ್ತಾನೆ ಹತ್ತು ರೋಗ ದೇಹದೊಳಗಿದ್ದವನು ಹತ್ತು ವರ್ಷ ಬದುಕ್ತಾನೆ ಅದು ಮನೋಬಲ ಆದ್ರಿಂದ ನಾವು ಅನ್ಕೊಳ್ಬೇಕಾದಿಷ್ಟೇ ಈ ಜಗತ್ತಲ್ಲಿ ನಾವಾರು ಕೂಡ ಶಾಶ್ವತ ಅಲ್ಲ.